ಇತ್ತೀಚಿನ ಕೆಲ ದಿನಗಳಲ್ಲಿ ಕೃಷಿ ಕ್ಷೇತ್ರದಲ್ಲಿ ಕಾರ್ಮಿಕರ ಸಮಸ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಯುವಕರು ಕೃಷಿಯನ್ನು ಬಿಟ್ಟು ವಿಮುಖರಾಗ್ತಾ ಇದ್ದಾರೆ. ಈ ಕೃಷಿ ಕ್ಷೇತ್ರದಲ್ಲಿನ ಕಾರ್ಮಿಕರ ಸಮಸ್ಯೆಯನ್ನು ತಗ್ಗಿಸುವಂತಹ ನಿಟ್ಟಿನಲ್ಲಿ ಬೆಂಗಳೂರಿನ ಗ್ಲೋಬಲ್ ಕಾಲೇಜಿನ ವಿದ್ಯಾರ್ಥಿಗಳು ಫಾರ್ಮ್ ಬೋಟ್ ಅನ್ನುವಂಥ ಒಂದು ರೋಬೋಟನ್ನು ಕಂಡುಹಿಡಿದಿದ್ದಾರೆ. ಹಾಗಾದ್ರೆ ಬನ್ನಿ, ಈ ರೋಬೋಟ್ ಏನು ಕೆಲಸ ಮಾಡುತ್ತೆ, ಹೇಗಿದೆ ಈ ರೋಬೋಟ್ ಅನ್ನುವಂಥದ್ದನ್ನು ನೋಡ್ಕೊಂಡ್ಬರೋಣ. ಲೈಕ್ ಇದು ಫಾರ್ಮ್ ಬೋಟ್ ಅಂತ ನಾವು ಮೇನ್ ಇಂಟೆನ್ಷನ್ ಬಂದಿದ್ದು, ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಹಲಗೂರು ಅಂತ. ಸೊ ನಮ್ಮ ಅಪ್ಪ ತಾತ ಅವರೆಲ್ಲ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡಿಂದ ಬಂದು, ಅಗ್ರಿಕಲ್ಚರ್ ಸಾಕಪ್ಪ, ನಮ್ಗೆ ಸಾಕೇ ಸಾಕು, ಅಗ್ರಿಕಲ್ಚರೇ ಬೇಡ ಅಂತ ಬೇರೆ ಕೆಲಸ ಮಾಡಿ ನಮ್ಮನ್ನು ನೀವು ಅಗ್ರಿಕಲ್ಚರ್ ಮಾಡಿಬಿಡಿ ಅಂತ ಬೆಂಗಳೂರಿಗೆ ಕೆಲಸಕ್ಕೆ ಕಳಿಸ್ಬೇಕು ಅಂದ್ಬಿಟ್ಟು ಡಿಸೈಡ್ ಮಾಡಿ ಕಳಿಸಿದ್ದು. ಸೊ ಫೈನಲ್ ಇಯರ್ ಪ್ರಾಜೆಕ್ಟ್ಗೆ ಫಾರ್ಮ್ ಬೋಟ್ನೇ ಮಾಡೋಣ ಅಂತ ಡಿಸೈಡ್ ಮಾಡಿ ಕೈ ಹಾಕಿಬಿಟ್ವಿ. ಸೊ ಅದು ಕಂಪ್ಲೀಟ್ ಆಯಿತು, ಅರ್ಧ ಎಲ್ಲ ಕಂಪ್ಲೀಟ್ ಆಯಿತು. ಲೈಕ್ ಒಂದು ರಿಮೋಟ್ ಕಂಟ್ರೋಲಿಂದ ಮಾತ್ರ ಮಾಡಿದ್ವಿ. ಒಂದು ಕಡೆ ಕೂತ್ಕೊಂಡು ಒಂದು ಡಿಸ್ಪ್ಲೇ ಇರುತ್ತೆ ಚಿಕ್ಕದು, ಅದರಲ್ಲಿ ನೋಡ್ಕೊಂಡು ಮಾನಿಟರ್ ಮಾಡಿ ಹಾರ್ವೆಸ್ಟ್ ಮಾಡೋದು ಎಲ್ಲ ಮಾಡಿದ್ವಿ. ಸೊ ಇಷ್ಟೇ ಮಾಡಿ ಏನು ಯೂಸ್ ಅಂದ್ಬಿಟ್ಟು ಆದಮೇಲೆ ಕೆಲಸ ಮುಗಿದ್ಮೇಲೆ ಕೂಡ ಅದು ಬಿಡದೇ ಒಂದು 6 ತಿಂಗಳು ರಿಸರ್ಚ್ ಎಲ್ಲ ಮಾಡಿ ಸೊ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ವಿ. ಲೈಕ್ ಇವಾಗ ಅದು ಕೆಪಾಸಿಟಿ ಇರೋದು, ಒಂದ್ಸಲ ನೀವು ಇದೆಲ್ಲ ಕೊಡಬೇಕು, ಅದು ಪಾಯಿಂಟ್ಸ್ ಎಲ್ಲ ಸೆಟ್ ಮಾಡಬೇಕು. ಸೆಟ್ ಮಾಡಿ ಎಲ್ಲೆಲ್ಲಿ ಹೋಗಬೇಕಂತ ಎಲ್ಲ ಪಾಯಿಂಟ್ಸ್ ಸೆಟ್ ಮಾಡಿದ್ರೆ, ನಿಮಗೆ ಹಾರ್ವೆಸ್ಟಿಂಗ್ದು ಅಟ್ಯಾಚ್ಮೆಂಟ್ ಹಾಕಿದ್ರೆ ಹೋಗಿ ಅಲ್ಲಿ ಭತ್ತ ಎಲ್ಲ ಕಟ್ ಮಾಡಿ ಭತ್ತ ಎಲ್ಲ ಕಟ್ ಮಾಡಿ ವಾಪಸ್ ನಿಮ್ಮ ಹತ್ರ ಬರುತ್ತೆ. ಅದು ಬೇಡ ಅಂದರೆ ನಿಮಗೆ ಲೋಡ್ ಕ್ಯಾರಿಯರ್ ಥರ ಯೂಸ್ ಮಾಡ್ಕೋಬೋದು. 1 ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ಗೆ ಏನಾದರೂ, ಇವಾಗ ಆ್ಯಕ್ಚುಲಿ ಅದು 200 kgs ಭಾರ ಎಳಿಯುತ್ತೆ. ಸೊ ಪಾಯಿಂಟ್ಸ್ ಸೆಟ್ ಮಾಡಿದ್ರೆ 1 ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ಗೆ ತೊಗೊಂಡೋಗ್ಬಿಟ್ಟು ಹಾಕುತ್ತೆ. ನೆಕ್ಸ್ಟ್ ಅದು ಬೇಡ ಅಂದರೆ ಪೆಸ್ಟಿಸೈಡ್ ಸ್ಪ್ರೇಯರ್ಸ್ ಥರ ಯೂಸ್ ಮಾಡ್ಕೋಬೋದು. ಸೊ ಔಷಧಿ ಹೊಡಿಯುತ್ತೆ, ಅದಕ್ಕೂ ಕೂಡ ಪಾಯಿಂಟ್ ಸೆಟ್ ಮಾಡಬೇಕು. ಸೊ ಒಂದು ಕಡೆಯಿಂದ ಔಷಧಿ ಹೊಡ್ಕೊಂಡು ಎಲ್ಲೆಲ್ಲಿ ಹೋಗ್ಬೇಕಂತ ಇದ್ದರೆ ಎಲ್ಲ ಔಷಧಿ ಹೊಡ್ಕೊಂಡು ಬಂದು ಕೂತ್ಕೊಳತ್ತೆ. ಇದು ಬೇಡ, ಇವಾಗ ರೈತರಿಗೆ ಅಷ್ಟೊಂದು ತಲೆ ಇಲ್ಲ, ಸಿಸ್ಟಮ್ ಎಲ್ಲ ಯೂಸ್ ಮಾಡ್ಕೊಂಡು ಮಾಡೋಕ್ಕಾಗಿಲ್ಲ ಅಂದರೆ ಅದಕ್ಕೆ ಮ್ಯಾನ್ಯುವಲ್ ಮೋಡ್ ಕೂಡ ಯೂಸ್ ಮಾಡ್ಕೋಬೋದು. ನಾನು ಮೊದಲೇ ಹೇಳಿದಾಗೆ ಡಿಸ್ಪ್ಲೇ ಇರುತ್ತೆ ಒಂದು. ಸೊ ಟ್ರಾನ್ಸ್ಮಿಟರ್ ಇಟ್ಕೊಂಡು ರಿಮೋಟ್ನಲ್ಲಿ ಕಂಟ್ರೋಲ್ ಮಾಡಿಕೊಂಡು ಮಾಡೋ ಥರ ಅದನ್ನು ಮಾಡ್ಕೋಬೋದು. ಇದಕ್ಕೆ ಯೂಸ್ ಮಾಡೋ ಟೆಕ್ನಾಲಜಿ ಬಂದ್ಬಿಟ್ಟು ಸ್ಟಾರ್ಟಿಂಗಿಂದ ಹೇಳ್ತಾ ಹೋದರೆ, ಸ್ಟಾರ್ಟಿಂಗ್ ನಾವು ರಿಮೋಟ್ ಕಂಟ್ರೋಲಿಂದ ಮಾತ್ರ ಮಾಡಿದ್ದು. ಸೊ ಅದಕ್ಕೊಂದು 2.4 GHz ಟ್ರಾನ್ಸ್ಮಿಟರ್ ಮತ್ತು ರಿಸೀವರ್ ಕಿಟ್ ಯೂಸ್ ಮಾಡ್ಕೊಂಡ್ವಿ. 2 BLDC ಮೋಟರ್ಸ್ ಯೂಸ್ ಮಾಡ್ಕೊಂಡ್ವಿ. ಒಂದು ಹಳೆಯದು ಸ್ಕ್ರ್ಯಾಪ್ ಹೋಗಿರೋ ಬ್ಯಾಟ್ರೀಸ್ ಎಲ್ಲ ತೊಗೊಂಡು ಹೇಗೆ ಪ್ರೂವ್ ಮಾಡ್ಬೋದು ಅಂತ ಮೂವ್ಮೆಂಟೆಲ್ಲ ಮಾಡಿದ್ವಿ. ಸೊ ನೆಕ್ಸ್ಟ್ ಅದಕ್ಕೆ ವರ್ಷನ್ 1 ಅಂತ ಮಾಡಿದ್ವಿ. ಸೊ ವರ್ಷನ್ 2 ಅಂದರೆ ಸ್ವಲ್ಪ ಇಂಪ್ಲಿಮೆಂಟ್ ಮಾಡಿದ್ವಿ ಅದನ್ನು. ಅದಕ್ಕೆ ಆರ್ಡಿನೋ ಬೋರ್ಡ್ ಎಲ್ಲ ಹಾಕಿದ್ದು, ವಿತ್ ರೆಸ್ಪೆಕ್ಟ್ ಟು ಟೈಮ್ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ. ಲೈಕ್ ಇವಾಗ ಒಂದು 5 meters ಹೋಗಿ ಲೆಫ್ಟ್ ಟರ್ನ್ ಆಗಬೇಕಂದ್ರೆ ಅದಕ್ಕೆ ಟೈಮ್ ಕ್ಯಾಲ್ಕುಲೇಷನ್ ಮಾಡಬೇಕು, ಇಷ್ಟು ಸ್ಪೀಡಲ್ಲಿ ಇಷ್ಟು ಸೆಕೆಂಡ್ ಹೋದರೆ ಇಷ್ಟು ಡಿಸ್ಟೆನ್ಸ್ ಕವರ್ ಆಗುತ್ತೆ. ಸೊ ಆ ಥರ ಮಾಡಿ ಪ್ರೋಗ್ರಾಮ್ ಮಾಡಿದ್ವಿ ಸೆಕೆಂಡ್ ಆರ್ಡಿನೋ ಬೋರ್ಡ್ ಯೂಸ್ ಮಾಡಿಕೊಂಡು. ಸೊ ಅದರ ನೆಕ್ಸ್ಟ್ ವರ್ಷನ್ ನಾವು ಆಟೋ ಪೈಲೆಟ್ ಅಂತ ಸಿಸ್ಟಮ್ ಯೂಸ್ ಮಾಡ್ಕೊಂಡ್ವಿ. ಡ್ರೋನಲ್ಲಿ ಯೂಸ್ ಮಾಡ್ತಾರೆ ಈ ಸಿಸ್ಟಮ್ಸ್ ಎಲ್ಲ. ಸೊ ಅದು ಡೈರೆಕ್ಟ್ GPSಗೆ ಕನೆಕ್ಟ್ ಆಗುತ್ತೆ ಸಿಸ್ಟಮು, GPSಯಿಂದ ನ್ಯಾವಿಗೇಟ್ ಆಗುತ್ತೆ. ಸೊ ಪಾಯಿಂಟ್ಸ್ ಅದನ್ನೇ ಪಾಯಿಂಟ್ ಸೆಟ್ ಮಾಡೋದು. ಆಡಿಯೋಕಾಪ್ಟರ್ ಅಂತ ಒಂದು ಸಾಫ್ಟ್ವೇರ್ ಬರುತ್ತೆ, ಆ ಸಾಫ್ಟ್ವೇರ್ನ ನೀವು ಪಾಯಿಂಟ್ ಸೆಟ್ ಮಾಡಬೇಕು. ಸೊ ಸ್ಯಾಟಲೈಟ್ಗೆ ಲಿಂಕ್ ಆಗಿ 1 ಪಾಯಿಂಟಿಂದ ಅದು ಡೈರೆಕ್ಷನ್ಸ್ ಎಲ್ಲ ಅದೇ ಡಿಫೈನ್ ಮಾಡಿಕೊಂಡು ಹೋಗುತ್ತೆ. ಹೀಗೆ ಈ ಒಂದು ಯಂತ್ರದಿಂದ ಸಾಕಷ್ಟು ಕೆಲಸಗಳನ್ನು ಯಾವುದೇ ಪರಿಶ್ರಮ ಇಲ್ಲದೆ ರೈತರು ಮಾಡ್ಕೋಬಹುದು. ಇನ್ನು ಈ ಯಂತ್ರವನ್ನು ಇನ್ನಷ್ಟು ಅಭಿವೃದ್ಧಿ ಪಡಿಸುವಂತಹ ಇರಾದೆ ಕೂಡ ಈ ವಿದ್ಯಾರ್ಥಿಗಳಲ್ಲಿದೆ. ಕ್ಯಾಮರಾ ಪರ್ಸನ್ ಬಾಲು ಜೊತೆ ವಾಸುದೇವ್ ಭಟ್, ಫಸ್ಟ್ ನ್ಯೂಸ್, ಬೆಂಗಳೂರು.